ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡೀಸ್ ಕನ್ನಡ ವ್ಲಾಗ್ಸ್. ಇವತ್ತು ನವರಾತ್ರಿಯ ಮೂರನೇ ದಿನದ ವಿಶೇಷವಾಗಿ ನಾನು ತುಪ್ಪದನ್ನು ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ಬಹಳ ಸುಲಭವಾಗಿ ಮಾಡ್ಬೋದು ಮತ್ತು ಬೇಗನೆ ಆಗುತ್ತೆ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದು ಕರಗಿದ ನಂತರ ಒಂದೊಂದಾಗಿ ಸ್ವಲ್ಪ ಸಾಸಿವೆ, ಜೀರಿಗೆ, ಎರಡು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠಿ ಮೊಗ್ಗು, ಒಂದು ಪಲಾವ್ ಎಲೆ, ಸ್ವಲ್ಪ ಗೋಡಂಬಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು. ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಈಗ ತಯಾರಾದ ಅನ್ನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರೆಡಿಯಾಯಿತು ಬಿಸಿ ಬಿಸಿಯಾದ ತುಪ್ಪದ ಅನ್ನ. ಹೀಗಿತ್ತು ಇವತ್ತಿನ ನನ್ನ ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.